आवेनबू डीसेंट स्टैंडर्ड पाठे निशक्ति आगे योचने नान पात्र नम कंपनी हेसर होते नर्स रीसस् होती अंत ऐन ड्रिप्स ड्रिप्स तगसी सीधा कार हम थेट्रे बंद्र बंद बण हच्कट्र अय्यप देवरे आम डाक्ट्रु मत नर्सु थेट्रे बंद्र ड्रिप तक और हिंग सीन बरबू ड्रिप मत ड्रिप तेयो मत सीन आवत् दिवस ईद नाटक पात्र इले सर्कलू रोड यू अम्म हूँ या सर भीमसेन जोशी कर्नाटकदार महाराष्ट्रदेवी दुड सन्मान आने मेल मेरवण नन पद्मश्री बंद हुटदूर नन के सन्मान आगे चिंदोडी नीलम सिनिमी ऐन एक्सपेक्ट मातीवे आ रीति बेयक कारण अवेल स्टार कैस्ट इंपार्टेंट इंतवर्न हाँक्रे दुडाते इंतवर्न हाँक्रे दुडाते नन गटी बालकियागू रंगभूमि अद्वन गटीद्रे नन हेसर बरते तीर्मानकू बंद नानो मतड़ता जीवन गाथे अथवा अम्मवर जीवन कथे केल्ता केल्ता अम्मवर बाल्य दृश्य इन स्वल्प केल्बेकागीतु ननगिवाग अनिस्तु मर्तुबिट्टे इन्नेनादरू स्वारस्यकरवागिरो विषयगळु इद्दरे अम्मवर बाल्यद बग्गे एनारू हंचिकोळ्ळदिद्दरे एनु हंचिकोळ्ळबहुदु बडतन बहळ इत्तु अवरिगे तंदे इरलिल्ल अण्णंदरु इब्बरु दूडदिरदरल्ले इडी 8 जन संसार नडेयबेकागित्तु आवाग एनु आग्ता इत्तु ಹಳೆಪೇಟೆ ಇದಲ್ಲ ನಾಲ್ಕೈದು ದೇವಸ್ಥಾನ ಇದಾವೆ ಅಲ್ಲಿ ದುರ್ಗಮ್ಮನ ದೇವಸ್ಥಾನ ವೀರಭದ್ರ ದೇವಸ್ಥಾನ ಕೊಟ್ಟೂರೇಶ್ವರ ದೇವಸ್ಥಾನ ಆಮೇಲೆ ಆಂಜನೇಯ ದೇವಸ್ಥಾನ ಎಲ್ಲ ಅಲ್ಲೇ ಇದ್ವು ಇವರು ಅಕ್ಕ ತಂಗಿಯರು ಗಂಟೇಶೆ ಗಾಳೇಶರು ಯಾರು ನಮ್ಮ ದೊಡ್ಡಮ್ಮ ಗೌರಮ್ಮಾಜಿ ಹಾಗೂ ಲೀಲಮ್ಮಾಜಿ ಅವರಿಬ್ಬರು ತಿಕ್ಕಷ್ಟ ತಿಕ್ಕಷ್ಟಲ್ಲಿ ತಿಕ್ಕಷ್ಟ ಇವರಿಬ್ಬರು ಏನು ಮಾಡ್ತಾಯಿದ್ರು ಶನಿವಾರ ದಿವಸ ಹಶು ತಡ್ಕೊಳ್ಳೋಕ್ಕಾಗಲ್ಲ ಮನೆಯಲ್ಲಿ ಏನಾದರೂ ಆದಾಗೆ ಊಟ ಮಾಡಬೇಕಲ್ಲ ಅಣ್ಣಂದ್ರು ದುಡ್ಕೊಂಡು ಗಂಜಿ ಮಾಡ್ಕೊಂಡು ಒಂದೇ ಕೋಣೆಗೆ ಕೊಣಿಗೆ ಅಂತೀವಿ ನಾವು ಒಂದೇ ತಟ್ಟೆಯಲ್ಲಿ ಎಲ್ಲರೂ ಊಟ ಮಾಡಬೇಕು ಆರ್ಥಿಕವಾಗಿ ಏನು ಇಲ್ಲ ದೀಪ ಹಚ್ಚಕ್ಕೆ ಎಣ್ಣೆ ಇರಲಿಲ್ಲ ಅಲ್ಲಿ ನಮ್ಮ ಹಳೆಪೇಟೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಪಾತಾಳ ಲಿಂಗೇಶ್ವರ ಅಂತ ಗುಡಿ ಇದೆ ಅಲ್ಲಿ ದೀಪ ಹಚ್ಚುತ್ತಿದ್ರು ರಾತ್ರಿ ಆ ಎಣ್ಣೆ ತಗೊಂಡು ನಮ್ಮ ಮನೆಗೆ ದೀಪ ಹಚ್ತಾ ಇದ್ದರು ಪಾತಾಳ ಲಿಂಗೇಶ್ವರ ಗುಡಿಯಿಂದ ಎಣ್ಣೆ ಇಸ್ಕೊಂಡು ನಮ್ಮ ಮನೆ ದೀಪ ಹಚ್ತಾ ಇದ್ದರು ಆಮೇಲೆ ಆಶು ತಡೆಯಕಾಗದಲ್ಲ ಇವರು ಏನು ಮಾಡ್ತಾ ಇದ್ರು ಅಕ್ಕ ತಂಗಿಯವರು ಹನುಮಂತ ದೇವರ ಗುಡಿ ಹತ್ರ ಹೋಗರು ಶನಿವಾರ ಶನಿವಾರ ಭಕ್ತರು ಜಾಸ್ತಿ ಅಲ್ಲ ಹನುಮಂತ ದೇವರ ಗುಡಿಗೆ ಯಾರ್ಯಾರು ಬಾಳೆಹಣ್ಣು ತಿನ್ಬಿಟ್ಟು ಸಿಪ್ಪೆ ಬಿಸಾಕ್ತಾರಲ್ಲ ಹಾಗೆ ಕ್ಯಾಚ್ ಹಿಡಿತಾ ಇದ್ರು ಇವರಿಬ್ಬರು ಕ್ಯಾಚ್ ಹಿಡಿದ್ಬಿಟ್ಟು ಆ ಬಾಳೆಹಣ್ಣಿನ ಸಿಪ್ಪೆ ತಿಂತಾ ಇದ್ರು ಇವರಿಬ್ಬರು ಬಾಳೆಹಣ್ಣು ಸಿಪ್ಪೆನ ಸಿಪ್ಪೆ ಅಷ್ಟೊಂದು ಬಡತನದಲ್ಲಿ ಬಂದಂತ ಆವಾಗ ಏನಿದ್ರು ಕಡೆವರೆಗೂ ಅವರ ಜೀವಿತ ಕಾಲದವರೆಗೂ ಈ ಅಕ್ಕ ತಂಗಿಯರು ಹಾಗೆ ಇದ್ರು ಅಂದ್ರೆ ಇವರು ಯಾವಾಗ ದೊಡ್ಡಮ್ಮನವರು ಯಾವಾಗ ಕಾಲವಾಗಿದ್ದು 94 ರಲ್ಲಿ ಅಕ್ಕನ ಕಳ್ಕೊಂಡು ಆಗತ್ತೆ ಅದು ಆ ನಾನು ಒಂದು ಕೆಲಸ ಮಾಡಿದ್ದೆ ಅಷ್ಟರೊಳಗೆ ಆಗಲೇ ಒಂದು ಜಮೀನು ತಗೊಂಡಿದ್ದೆ ನನ್ನ ತಾಯಿಯವ್ರನ್ನ ರುದ್ರಭೂಮಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ತಗೊಂಡಂಥ ಜಮೀನಲ್ಲಿ ಅವ್ರನ್ನ ಮಾಡಿದೆ ನಮ್ಮ ದೊಡ್ಡಮ್ಮನ ಸಮಾಧಿಗೆ ನಾನು ಅಮ್ಮ ಜೊತೆಗೆ ಹೋಗ್ತಾ ಇದ್ವಿ ಬಹಳ ಹೊತ್ತು ಅಲ್ಲೇ ಕೂತು ಮನೆ ಮಂತನದ ವಿಷಯ ನಾನು ಅಮ್ಮ ಮಾತಾಡ್ತಾ ಇದ್ವಿ ಆವಾಗ ಅವ್ರ ಹತ್ರ ನನ್ನ ಹತ್ರ ಒಂದು ಭಾಷೆ ತಗೊಂಡ್ರು ಅಮ್ಮಾಜಿಯವರು ನೋಡಪ್ಪ ನಾವಿಬ್ಬರು ಕಷ್ಟದಿಂದ ಬೆಳೆದು ಬಂದಿದ್ದೀವಿ ನಿನ್ನನ್ನು ಕಷ್ಟದಿಂದ ಬೆಳೆದ್ವಿ ಇಬ್ಬರಿಗೂ ನೀನೇ ಮಗ ಅವಳ ಪಕ್ಕದಲ್ಲೇ ನಾನು ಮಾಡಬೇಕು ಅಂತ ತಗೊಂಡ್ರು ಭಾಷೆ ತಗೊಂಡು ಭಾಷೆ ತಗೊಂಡು ಅಲ್ಲೇ ಇದ್ದಾರೆ ಇವಾಗ ಅಲ್ಲೇ ಮಾಡಿದೆ ಇಲ್ಲಿ ಇಲ್ಲೇ ದಾವಣಗೆರೆ ದಾವಣಗೆರೆ ನೋಡ್ಬೋದು ನಾನು ಏನು ಜಮೀನು ತಗೊಂಡಲ್ಲ ಅಲ್ಲೇ ಮಾಡಿದೆ ನೋಡ್ಬೋದು ನೋಡ್ಬೋದು ಅಮ್ಮ ಅವರ ಒಂದು ಇವಾಗ ಎಲ್ಲಿ ಅಮ್ಮ ಅವರು ಇದ್ದಾರೆ ನಾನು ಸಮಾಧಿ ಅನ್ನೋ ಪದ ಹೇಳಕ್ಕೆ ಇಷ್ಟಪಡಲ್ಲ ಲಿಂಗೈಕ್ಯರಾಗಿದ್ದಾರೆ ಲಿಂಗೈಕ್ಯರಾಗಿದ್ದಾರೆ ಅನ್ನೋದು ನಾನು ಹೇಳಲ್ಲ ಅಮ್ಮ ಅವರು ಇವಾಗ ಎಲ್ಲಿ ನೆಮ್ಮದಿಯಾಗಿ ಮಲಗಿದ್ದಾರೆ ಆ ಜಾಗನ ತೋರಿಸ್ಬೇಕು ಅಂತ ಯಾಕಂದ್ರೆ ಅವ್ರಿಗೆ ಯಾವತ್ತು ಅವರು ಇಲ್ಲ ಅಂತ ಅನ್ಕೊಳ್ಬಾರ್ದು ಸರ್ ಅವ್ರ ಕೆಲಸಗಳು ನೋಡಿ ಇವಾಗ ನೀವು ನಂಬಲ್ಲ ಸ್ನೇಹಿತರೆ ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಅವರು ಸರ್ ಮಾತಾಡಬೇಕಾದ್ರೆ ಅವ್ರ ತಾಯಿಯವ್ರ ಹಿಂದೆ ಇರಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಅವರು ಕ್ಲೋಸ್ಅಪ್ಗೆ ಅಮ್ಮವ್ರ ಫೋಟೋ ಇಟ್ಟರು ಆಚೆ ಬಂದ್ವಿ ಒಂದೇ ಯಾಕೆಂದರೆ ಸೀರೀಸ್ ಜಾಸ್ತಿ ಆಗಿರೋದ್ರಿಂದ ಒಂದೇ ಬ್ಲಾಕ್ಗಳಲ್ಲಿ ಜಾಸ್ತಿ ಮಾಡೋದು ಬೇಡ ಬೇರೆ ಬೇರೆ ಬ್ಲಾಕಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು ಅವರು ಇಲ್ಲಿ ಬಂದ್ವಿ ನೋಡಿ ನಾನು ಇಲ್ಲಿ ಕೂತಿದ್ದೀನಿ ನನ್ನ ಹಿಂದ್ಗಡೆ ಅಂದರೆ ಈ ಮನೆ ಎದುರುಗಡೆನೆ ಇವಾಗ ಏನು ನಾವು ಇಲ್ಲಿ ಮಾತಾಡ್ತಿದ್ದೀವಿ ಈ ಮನೆ ಎದುರುಗಡೆನೇ ಅಮ್ಮವ್ರದ್ದು ರಂಗಮಂದಿರ ಕಟ್ಟಿದ್ದಾರೆ ಅವರು ಅಲ್ಲೂ ಹೋಗಿ ಮಾತಾಡ್ತೀವಿ ನಾವು ನನ್ನ ಹಿಂದ್ಗಡೆ ನೀಲಮ್ಮನವರ ಫೋಟೋ ಇದೆ ಇದು ತುಂಬ ಕಾಕ್ತಾಳೆಯ ಅಂದರೆ ನಾನೇನು ಹೇಳ್ತೀನಿ ಅಂದರೆ ಸರ್ ನಮ್ಮ ಹಿಂದೆಯವ್ರ ಬೆನ್ನೆಲುಬಾಗೆ ಇದ್ದಾರೆ ಎನಿವೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ನೀವು ನಿರ್ಮಾಣ ಮಾಡಿದಂಥ
ಚಿತ್ರ ಆ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಅನ್ಸಿದೆನಕ್ಕೆ ನೀವೇನಾದರೂ ನಿರ್ಮಾಣ ಜವಾಬ್ದಾರಿಗಳು ವಹಿಸಿಕೊಂಡಿದ್ರಾ ಅದರ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ಇಲ್ಲ ಇದು ಅಮ್ಮಾಜಿ ಅವರು ಯಾವಾಗಲೂ ಬಂಗಾರೇಶ್ ಅವರಿಗೆ ಮತ್ತೆ ಸರ್ಮಂಗಳಮ್ಮನ ಜೊತೆಗೆ ಬೆಳೆಸಿಕೊಂಡಿದ್ರು ಅವರೆಲ್ಲ ಪೋಷಣೆ ಪಾಲಕೆ ಮತ್ತೆ ಬಂಗಾರೇಶ್ ಅವರಿಗೆ ಒಂದು ಬ್ರಾಂಚ್ ಕಂಪನಿನೂ ಮಾಡಿಕೊಟ್ಟಿದ್ರು ಅಮ್ಮಾಜಿ 91 ರಲ್ಲಿ ಗಾನೇಗೆ ಪಂಚಾಕ್ಷರಿ ಸ್ಕ್ರಿಪ್ಟ್ ಎಲ್ಲ ಬರೆದು ಎಲ್ಲ ರೆಡಿ ಆಗಿತ್ತು ಫೈನಲ್ ಅದಕ್ಕೆ ಪ್ರೊಡ್ಯೂಸರ್ ಬೇಕಲ್ಲ ಆಮೇಲೆ ಅಮ್ಮಾಜಿ ಈ ತರ ಬರೆದಿದ್ದೀನಿ ನೋಡಿ ಅಂದ್ರು ಆಯಿತು ಅಂತ ಹೇಳಿ ಅಮ್ಮಾಜಿ ಎಲ್ಲ ಕತೆ ಕೇಳಿದ್ರು ಬಹಳ ಇಷ್ಟ ಆಯ್ತು ಅವರು ಇಷ್ಟ ಆದಮೇಲೆ ಬಂಗಾರಣ್ಣವರು ಅವರು ಹೋಗ್ಬಿಟ್ಟು ಪುಣ್ಯಾಶ್ರಮದಲ್ಲಿ ಗದಗಿನ ಪುಣ್ಯಾಶ್ರಮದಲ್ಲಿ ಚೀಟಿ ಹಾಕಿ ಚಿತ್ರ ತಗೀರಿ ಅಂತ ಬಂದ್ಬಿಡ್ತು ಬಂದ್ಬಿಡ್ತು ಆಗ ಪುಟ್ಟಜ್ಜರು ಇದ್ದರು ಪುಟ್ಟಜ್ಜನವರು ಪುಟ್ಟಜ್ಜರು ಅಲ್ಲಿ ಗವಾಯಿಗಳು ಪಂಚಾಕ್ಷರಿ ಗವಾಯಿಗಳು ಗದ್ದಿಗೆ ಮುಂದೆ ಚೀಟಿ ಹಾಕ್ರಿ ಬಂದರೆ ತೆಗೀರಿ ಇಲ್ಲ ಅಂದ್ರೆ ಇಲ್ಲ ಅದು ನಿಮಗೆ ಬಿಟ್ಟಿದ್ದು ಅಂದ್ಬಿಟ್ರು ಅವರು ಸೊ ಚೀಟಿ ಹಾಕಿದಾಗ ಅಮ್ಮಾಜಿಯವರು ಬಂಗಾರಣ್ಣವರು ಚೀಟಿ ಹಾಕಿದಾಗ ಬಂದ್ಬಿಡ್ತು ಬಂದಾಗ ಇದಕ್ಕೆ ಸರಿಯಾದ ಸಂಗೀತಗಾರ ಬೇಕಲ್ಲ ಅಂತ ಹೇಳಿ ಹಂಸಲೇಖ ಜೀವರನ್ನ ಫಿಕ್ಸ್ ಮಾಡಿದ್ರು ಅಮ್ಮಾವರು ಬಹಳ ಆತ್ಮೀಯರಂತ ಹಂಸಲೇಖ ಅವರು ಹೌದು ಹೌದು ಹಾಗಾಗಿ ಹಂಸಲೇಖ ಅವರೇ ಪಂಚಾಕ್ಷರಿ ಗವಾಯಿಗೆ ಸಂಗೀತ ರಾಷ್ಟ್ರ ಪ್ರಶಸ್ತಿ ಬಂತಲ್ಲ ಸರ್ ಒಂದು ರಾಷ್ಟ್ರ ಪ್ರಶಸ್ತಿ ಮೂರು ರಾಜ್ಯ ಪ್ರಶಸ್ತಿ ಇವತ್ತಿಗೂ ನೀಡೋ ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಈಗ ಎಲ್ಲ ರೋಮಾಂಚನ ಆಗುತ್ತದೆ ಲೋಕೇಶ್ ಅವರು ನಿಮ್ಮ ಸಂಸ್ಥೆನಲ್ಲಿ ಅದ್ಭುತವಾದ ಕಲಾವಿದ ಮತ್ತೊಬ್ಬಲ್ಲ ಗವಾಯಿಗಳ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂಥ ಮಹಾನ್ ಕಲಾವಿದ ವಿಜಯ ರಾಘವೇಂದ್ರ ಅವರು ಅಯ್ಯೋ ಅವರಂತೂ ನಿಜವಾಗ್ಲೂ ಬಹಳ ಒಂಥರ ಎಲ್ಲ ಆಗ್ಬಂತು ಆ ಸಿನಿಮಾಗೆ ಎಲ್ಲ ಕೂಡ್ಕೊಂಡು ಗಿರೀಶ್ ಕಾರ್ನಾಡ್ ಅವರು ಅಷ್ಟೇ ಚೆನ್ನಾಗಿ ಮಾಡಿ ಕಾರ್ನಾಡ್ರು ಹೌದು ಇವತ್ತಿಗೂ ಪಾಮುಗಳ ಪಾತ್ರ ಮಾಡಿದಾರಲ್ಲ ಹಿಂಗೆ ಇದಾರೆ ಇದ್ರೇನೋ ಅವರು ಅನ್ನೋ ಒಂದು ಭಾವನೆ ಇತ್ತು ಅಚ್ಚು ಒಳದಿದೆ ಸರ್ ಅಷ್ಟು ಮಟ್ಟಿಗೆ ಅಚ್ಚು ಹತ್ತಿದೆ ಪಾತ್ರ ಎಸ್ ಸರ್ ನೀವು ನಿಮ್ಮ ತಾಯಿಯವರ ಬಗ್ಗೆ ನಾನು ಮತ್ತು ನನ್ನ ಅಮ್ಮ ಅಂತ ಪುಸ್ತಕ ಬರೀಬೇಕು ಬರೆಸ್ತಾ ಇದ್ದೀನಿ ಬರೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹಳ ಕಷ್ಟ ಕಾಲದಲ್ಲಿ ಗಂಡನ ಮನೆ ಬಿಟ್ಟು ತವರ ಮನೆಯನ್ನು ಬಿಟ್ಟು ನಮ್ಮ ತಂದೆಯವರು ಬೇರೆ ಹೋಗ್ಬಿಟ್ರು ಅವರ ಗಂಡನ ಮನೆ ಕಡೆಯವರು ಹೊರಗೆ ಹಾಕಿದ್ರು ಅಮ್ಮಾಜಿನ ಹೊರಗೆ ಹಾಕಿದ್ರು ಹೊರಗೆ ಹಾಕಿದ್ರು ಏನಕ್ಕೆ ಸರ್ ಮತ್ತೆ ಬಡತನದಿಂದ ಬಂದು ಹುಡುಗಿ ಸುಮ್ಮನೆ ಇಟ್ಕೊಂಡು ಏನು ಮಾಡೋದು ಒಂದು ಮಗುನ ಇಟ್ಕೊಂಡು ನಿಮ್ಮ ಬಗ್ಗೆನೂ ಇರಲಿಲ್ವಾ ಅವ್ರಿಗೆ ಯಾವುದು ಅಲ್ಲೇ ಅಲ್ಲ ಅನ್ನೋ ಲೆಕ್ಕಕ್ಕೆ ಬಂತು ಅಯ್ಯೋ ದೇವರೇ ನಾಟಕದವಳು ಅನ್ನೋ ಒಂದು ತಾತ್ಸಾರ ರಂಗಭೂಮಿ ಕಲಾವಿದೆ ತಾತ್ಸಾರ ನಾಟಕದ ಪಾಠ ಮಾಡಿದವಳು ಆಗಿನ ಕಾಲ 59ನೇ ಇಸ್ವಿ ಬಣ್ಣ ಹಚ್ಚೋರು ಅಂದರೆ 59ನೇ ಇಸ್ವಿ 59 ಅದಕ್ಕೆ ಅಮ್ಮಾಜಿಯವರು ಸಪ್ರೇಟಾಗಿ ಒಂದು ಮನೆಯಲ್ಲಿದ್ದರು ಆವಾಗ ಅಲ್ಲಿ ನಾನು ಒಂದೂವರೆ ಎರಡು ವರ್ಷದನು ಆಮೇಲೆ ನನ್ನನ್ನು ಸಾಕೋಕ್ಕೋಸ್ಕರ ಅವರು ಚಿಕ್ಕೇರಿ ಜನರಲ್ ಹಾಸ್ಪಿಟ್ಲಿಗೆ ಕೂಲಿ ಕೆಲಸಕ್ಕೆ ಹೋದರು ಎರಲಿಲ್ಲಮ್ಮನವರ ಹೌದು ಕೂಲಿ ಕೆಲಸ ಕೂಲಿ ಕೆಲಸಕ್ಕೆ ಹೋದರೆ 8 ಅಣಿ ಸಂಬಳ ಆ 8 ಅಣಿಯಲ್ಲಿ ಹಾಲು ತೊಗೊಂಬಂದು ನನ್ನ ಜೋಪಾನ ಮಾಡಿದ್ರು ಪಾತ್ರ ಮಾಡಿದ ವಿಧಿನೇ ಇಲ್ಲ ಅಂತಂದು ಹೇಳ್ಬಿಟ್ಟು ಮತ್ತೆ ಬಣ್ಣದ ಲೋಕಕ್ಕೆ ಬಂದು ಬಣ್ಣದ ಲೋಕಕ್ಕೆ ಬಂದರು ನಾನು ದೊಡ್ಡಮ್ಮನ ಕಡೆ ಕೊಟ್ಟು ಹೋದರು ಅದಾದಮೇಲೆ ನನಗೊಂಥರ ಆರೋಗ್ಯ ಸರಿ ಇಲ್ಲ ಅಂತಂದರೆ ಚಿತ್ರದುರ್ಗಕ್ಕೆ ಹೋದ್ವಿ ಚಿತ್ರದುರ್ಗದಲ್ಲಿ ಅಣ್ಣನ ಕಂಪ್ನಿ ಇತ್ತು ಕಲೆಕ್ಷನ್ನೇ ಇರಲಿಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ರು ಮತ್ತೆ ಅಣ್ಣನ ಕಂಪ್ನಿಗೆ ಕಲೆಕ್ಷನ್ ಆದರೆ ತಂಗಿಗಾರ ಕೊಟ್ಟಾರು ನಟರಿಗಾರ ಕೊಟ್ಟವರು ಅಂತ ಮುಂದಾರ ಕೊಟ್ಟಾರು ವರಮಾನ ಇಲ್ಲದಾಗ ಏನು ನೋಡು ಕಡೆಗೆ ಅಮ್ಮಾಜಿಯವ್ರು ಹಾಕೊಂಡು ಬಂಗಾರ ಚೌಕನ ಅಲ್ಲಿ ಬೆಳ್ಳಿ ಬಂಗಾರದ ಅಂಗಡಿ ಶಿವಣ್ಣಾರ ಅಂಗಡಿ ಅಂತ ಕಟ್ಟಿದೆ ಕಟ್ಟಿ ಅಂಗಡಿ ಅಂತಾರೆ ಬೆಳ್ಳಿ ಬಂಗಾರದ ಆ ಶಿವಣ್ಣಾರಿಗೆ ಬಂಗಾರ ಚೌಕ ಮಾರಿ ಹಾಲಿನ ಡಬ್ಬಿ ತಂದರು ನನಗೆ ಅದರಲ್ಲೇ ದುಡ್ಡು ಉಳಿಸ್ಕೊಂಡು ಬೆಂಗಳೂರಿಗೆ ಸಿನಿಮಾಕ್ಕೆ ಅಂತ ಹೋದರು ಚಾನ್ಸ್ ಸಿಗ್ತತೆ ನಾನು ಮೊದಲನೇ ಸಿನಿಮಾ ಯಾವ ಸರ್ ಅಮ್ಮ ಅವ್ರು ಮಾಡಿದ್ದು ಪ್ರಭುಲಿಂಗಲೀಲೆ ಪ್ರಭು ಲಿಂಗಲೀಲೆ ಪ್ರಭುಲಿಂಗಲೀಲೆ ಯಾ ಪಂತ್ಲು ಅವ್ರದ ಅವ್ರಿಗಿದ್ದ ಪ್ರತಿಭೆಗೆ ಅವ್ರಿಗಿದ್ದ ತಾಕತ್ಗೆ ಚಿಂದೋಡಿ ಲೀಲಮ್ಮನವರು ಸಿನಿಮಾಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ರೀತಿ ಬೆಳೆಯೋಕ್ಕಾಗಲಿಲ್ಲ ಅವರು ಅದಕ್ಕೇನು ಕಾರಣ ಅವೆಲ್ಲ ಸ್ಟಾರ್ ಕ್ಯಾಸ್ಟ್ ಇಂಪಾರ್ಟೆಂಟ್ ಇತ್ತು ಇಂಥವ್ರನ್ನ ಹಾಕೊಂಡ್ರೆ ದುಡ್ಡು ಆಗುತ್ತೆ ಇಂಥವ್ರನ್ನ ಹಾಕೊಂಡ್ರೆ ದುಡ್ಡು ಆಗುತ್ತೆ ಆ ಕೊರಗೆ ಏನಾದರೂ ಆಯ್ತಾ ಅಮ್ಮ ಅವ್ರಿಗೆ ಅವರು ಅಂದ್ಕೊಂಡ್ರು ಏನು ಇದಾಗೆ ಎಷ್ಟು ಸಾಧ್ಯ ಆಯ್ತು ಅಷ್ಟು ಮಾಡಿದ್ರಾಯ್ತು ನನಗೆ ಗಟ್ಟಿಯಾಗಿ ಬಾಲಕಿಯಾಗಿದ್ದಾಗಿಂದನೂ ರಂಗಭೂಮಿ ಇರೋದ್ರಿಂದ ಅದನ್ನು ಗಟ್ಟಿಯಾಗಿ ಹಿಡಿದ್ರೆ ನನಗೆ ಹೆಸರು ಬರುತ್ತೆ ಅನ್ನೋ ಒಂದು ತೀರ್ಮಾನಕ್ಕೂ ಬಂದರು ಬನಶಂಕರಿ ಕ್ಯಾಂಪ್ನಲ್ಲೇನೋ ಆರೋಗ್ಯ ತುಂಬ ವ್ಯತ್ಯಾಸ ಅದು ಬನಶಂಕರಿ ಒಳಗೆ ಬಹಳ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ಬಿಡ್ತು ಅಲ್ಲಿ ಏನಾಯಿತು ಅಂದರೆ ಅಮ್ಮಾಜಿಯವ್ರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ ಬಿಸಿಲು ಯಾವಾಗ ಸರ್ ಇದು ಯಾವ ಬಿಸಿಲು ಬಹುಶಃ 95-96 ಇರಬೇಕು ನನ್ನ ಅಂದರೆ ಆವಾಗ ಅಲ್ಲಿ ಏನಾಗ್ಬಿಡ್ತು ಎದುರುಗಡೆ ಗುಡಿಗೆರೆ ಕಂಪ್ನಿ ಇನ್ನೊಂದು ಕಂಪ್ನಿ ಚಿತ್ರಿ ಕಂಪ್ನಿ ಎಲ್ಲ ಬಂದುಬಿಟ್ರು
ಅವಾಗ ಇವರಿಗೆ ಏನಾಗ್ಬಿಡ್ತು ಡಿಸೆಂಟ್ ಸ್ಟಾರ್ಟ್ ಆಗ್ಬಿಡ್ತು ಪಾರ್ಟ್ ಮಾಡೋಕ್ಕೆ ನಿಶಕ್ತಿ ಆಗ್ಬಿಡ್ತು ಕಡೆಗೆ ಡಾಕ್ಟರ್ ಏನಂದ್ರು ಇಲ್ಲ ಸಲಹೆನ ಹಚ್ಚಬೇಕು ಅಂತ ಹಾಸ್ಪಿಟಲ್ ಅಡ್ಮಿಟ್ ಆದ್ರು ಹಾಸ್ಪಿಟಲ್ ಅಡ್ಮಿಟ್ ಆದ ತಕ್ಷಣನೇ ನಮಗೆಲ್ಲ ದಾವಣಗೆರೆಗೆ ಸುದ್ದಿ ಬಂತು ಅಮ್ಮಾಜಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ನಾನೆಲ್ಲ ಕಾರ್ ತೊಗೊಂಡು ಸೀದಾ ಓಡೋಗ್ಬಿಟ್ಟೆ ಅಮ್ಮಗೆ ಹಿಂಗಾಗಿತ್ತು ಆಮೇಲೆ ನಾಟಕ ಸ್ಟಾರ್ಟ್ ಆಗಬೇಕು ಇದ್ದಕ್ಕಿದ್ದಂಗೆ ಅವ್ರಿಗೆ ಯೋಚನೆ ಬಂದ್ಬಿಡ್ತು ನಾನು ಪಾತ್ರ ಮಾಡಲಿಲ್ಲ ಅಂದರೆ ನಮ್ಮ ಕಂಪ್ನಿ ಹೆಸರು ಹೋಗ್ಬಿಡುತ್ತೆ ಕಲೆಕ್ಷನ್ ಆಗಲ್ಲ ಅನ್ನೋ ಒಂಥರ ಮಾನಸಿಕ ಸ್ಥಿತಿಗೆ ಬಂದ್ಬಿಟ್ರು ಇದ್ದಕ್ಕಿದ್ದಂಗೆ ಡಾಕ್ಟ್ರಿಗೆ ನರ್ಸ್ಗೆ ರೀಸಸ್ಗೆ ಹೋಗ್ತೀನಿ ಅಂತೇಳಿ ಇದನ್ನು ಏನು ಡ್ರಿಪ್ಸ್ ತೆಗ್ಸಿ ಸೀದಾ ಕಾರ್ ಹತ್ಕೊಂಡು ಥಿಯೇಟ್ರಿಗೆ ಬಂದ್ಬಿಟ್ರು ಬಂದು ಬಣ್ಣ ಹಚ್ಕೊಂಬಿಟ್ರು ಅಯ್ಯಪ್ಪ ದೇವ್ರೇ ಆಮೇಲೆ ಡಾಕ್ಟ್ರು ಮತ್ತು ನರ್ಸು ಥಿಯೇಟ್ರಿಗೆ ಬಂದ್ಬಿಟ್ರು ಡ್ರಿಪ್ ತಗೊಂಡು ಅವ್ರು ಹಿಂಗೆ ಸೀನ್ಗೆ ಹೋಗ್ಬೇಕು ಬರಬೇಕು ಡ್ರಿಪ್ ಹಾಕಿ ಮತ್ತೆ ಡ್ರಿಪ್ ತೆಗಿಬೇಕು ಮತ್ತೆ ಸೀನ್ಗೆ ಹೋಗ್ಬೇಕು ಅವತ್ತಿನ ದಿವಸ 5 ನಾಟಕಕ್ಕೆ ಪಾತ್ರ ಮಾಡಿದ್ದಾರೆ ಅವರು 5 ನಾಟಕ 5 ನಾಟಕ ಡ್ರಿಪ್ಸ್ ಹಾಕೊಂಡೆ ಡ್ರಿಪ್ಸ್ ಹಾಕೋದು ಅದು ದೇ ಆರ್ ಡೆಡಿಕೇಟೆಡ್ ಟು ದಿ ಡ್ರಾಮಾ ಪ್ರೊಫೆಷನ್ ಅಪೋಷನ್ ಹಿಂಗಿದೆ ನಮ್ಮ ಕಂಪ್ನಿ ಹೆಸರು ಕಡಿಮೆ ಆಗಬಾರ್ದು ಒಂದು ಸಲ ಏನಾಯಿತು ಅಂದರೆ ನಾನು ಜಗಳಾಡ್ತಾ ಇದ್ದೆ ಅಮ್ಮನ ಹತ್ರ ಅಲ್ಲಮ್ಮ ಈಗ ನಾವು ಚೆನ್ನಾಗಿದ್ದೀವಿ ಇತ್ತೀಚೆಗೆ ನಾನು ಯಾವಾಗ ಸ್ವಲ್ಪ 92 ಈ ಕಡೆ ನಾನು ಸ್ವಲ್ಪ ದುಡಿಮೆಗೆ ಯಾವಾಗ ಹತ್ತಿದೆ ಅಮ್ಮ ಈಗ ಚೆನ್ನಾಗಿದ್ದೀವಿ ಇನ್ನು ಬಿಟ್ಬಿಡಿ ಅಂತ ಏ ಹುಚ್ಚ ಯಾವತ್ತು ನಾಟಕ ಅಭಿಮಾನಿಗಳು ಬಂದು ಟಿಕೆಟ್ ನನ್ನ ಹೆಸರಿಗೆ ಟಿಕೆಟ್ ಕಟ್ ಮಾಡೋದು ಬಿಡ್ತಾರೋ ಅದು ನಾ ಬಣ್ಣ ಹಚ್ಚೋದು ಬಿಡ್ತೀನಿ ಅಂದರು ಇವಾಗ ಚಿಂದೋಡಿಲ್ಲ ಅಮ್ಮವ್ರಿಗೆ ನೋಡಲ್ಲ ನಾವಂತ ಯಾವತ್ತು ಟಿಕೆಟ್ ತಗೊಂಡೇ ಹೋಗ್ತಾರೋ ಅವತ್ತು ನಾ ಬಣ್ಣ ಹಚ್ಚೋದು ಬಿಡ್ತೀನಿ ಅವತ್ತಿಂದ ನಾನು ಯಾಕಮ್ಮ ಪಾತ್ರ ಮಾಡ್ತೀಯ ಇನ್ಮೇಲೆ ಅಂತ ಅನ್ನಲೇ ಇಲ್ಲ ನಾನು ಕೇಳಲೇ ಇಲ್ಲ ದಾವಣಗೆರೆಯಲ್ಲಿ ಅಮ್ಮ ನೀವು ರಂಗಭೂಮಿ ಮಾಡಿದ್ದೀರಾ ದೇವಸ್ಥಾನ ಅಮ್ಮ ದೇವಸ್ಥಾನ ಮಾಡಿದ್ದಾರೆ ಇಲ್ಲಿ ಸರ್ಕಲ್ಲು ರೋಡು ಯಾವುದಾದ್ರೂ ಅಮ್ಮ ಹೆಸರುಗಳು ಯಾಕೆ ಸರ್ ಅಂದರೆ ಈ ಊರು ಈ ಜನ ಈ ಈ ಮಣ್ಣಿಗೆ ಅಷ್ಟು ಅವ್ರು ಕಲಾ ಸೇವೆ ಮಾಡಿದರೆ ಅಷ್ಟು ಅಭಿಮಾನ ಇಟ್ಟಿದ್ದಾರೆ ಅವರು ಆದರೆ ಎಲ್ಲೂ ಒಂದಂದರೆ ಗುರುತಿಸಿದ್ರೆ ಗೌರವ ಅನ್ನೋ ಮಾತು ನಾನು ಹೇಳ್ತಾ ಇಲ್ಲ ಆದರೆ ಅವರ ಸಾಧನೆಗೆ ನಾವು ಕೊಡಬೇಕಾಗಿರೋ ಗೌರವ ಅದು ಸಿಕ್ಕಿಲ್ಲ ಅದು 2-3 ಸಲ ಆ ನೋವನ್ನು ಹೇಳಿದ್ರು ಅವ್ರು ನಾನು ಭೀಮಸೇನ್ ಜೋಶಿ ಅವರು ಕರ್ನಾಟಕದವರು ಆದರೂ ಮಹಾರಾಷ್ಟ್ರದಲ್ಲಿ ಅವರಿಗೆ ದೊಡ್ಡ ಸನ್ಮಾನಗಳಾದವು ಹೌದು ಅವ್ರಿಗೆ ಆನೆ ಮೇಲೆ ಮೆರವಣಿಗೆ ಮಾಡಿದರು ನನಗೆ ಪದ್ಮಶ್ರೀ ಬಂದರೂ ಹುಟ್ಟಿದ ಊರಲ್ಲಿ ನನಗೆ ಸನ್ಮಾನ ಆಗಲಿಲ್ಲ ಯಾಕೆ ಏನಕ್ಕೆ ಏನು ಫಸ್ಟ್ ಅವ್ರಿಗೆ 88 ಪದ್ಮಶ್ರೀ ಅವಾರ್ಡ್ ಆದಾಗ ಆನ್ಗಲ್ ಕ್ಯಾಂಪ್ ಇತ್ತು ಆವಾಗ ಅಮ್ಮಾಜಿಯವ್ರು ಹೇಳಿದ್ರು ನಮ್ದೆಲ್ಲ ಏನೋ ಪ್ರಶಸ್ತಿ ಬರಂಗೆ ಕಾಣುತ್ತಪ್ಪ ನೀವು ಸ್ವಲ್ಪ ಕಂಪ್ನಿ ನೋಡ್ಕೋತಾ ಇರು ನನಗೆ ಇದು ಅಂದರೆ ಹೋಮ್ ಡಿಪಾರ್ಟ್ಮೆಂಟಿಂದ ಸರ್ಚ್ ಮಾಡ್ತಾರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ ಅದ್ರ ಗಲಾಟೆಯಲ್ಲಿದ್ದೀನಿ ನಾನು ನೀವು ಕಂಪ್ನಿ ನೋಡ್ತಾರೆ 88 ಇದ್ದಕ್ಕಿದ್ದಂಗೆ ಅವ್ರಿಗೆ ಅನೌನ್ಸ್ಮೆಂಟ್ ಆಗ್ಬಿಡ್ತು ಆವಾಗ ಅಮ್ಮಾಜಿಯವ್ರ ಕಂಪ್ನಿ ಹಾನ್ಗಲ್ಲಲ್ಲಿತ್ತು ಹಾನ್ಗಲ್ ಮಠದವರು ಫಸ್ಟ್ ಅಮ್ಮಾಜಿಗೆ ಸನ್ಮಾನ ಮಾಡಿದ್ರು ಅಲ್ಲೇ ಅದಾದ ನಂತರ ಸಣ್ಣ ಪುಟ್ಟ ವೈಯಕ್ತಿಕ ಸಂಘದವ್ರು ಮಾಡಿದ್ರೆ ಹೊರತು ದೊಡ್ಡ ಥರದಲ್ಲಿ ಯಾವುದು ಕಡೆಗೆ ಒಂದು ಸರ್ಕಲ್ಗೆ ಅವ್ರ ಹೆಸರಾಗಲಿ ಅದೇ ಕೇಳಕ್ಕೆ ಬಂದೆ ನಾನು ನಾನು ಗಮನಿಸ್ದಂಗೆ ಎಲ್ಲೂ ಅಮ್ಮಾಜಿ ಹೆಸರುಗಳು ಕಾಣಲಿಲ್ಲ ಎಲ್ಲೂ ಒಂದು ಸರ್ಕಲ್ಲೋ ಒಂದು ರೋಡು ಏನಕ್ಕೋ ಒಂದು ಆಮೇಲೆ ಒಂದು ಸಲ ಅವರು ಹತ್ರು ನಾ ಬೆಳಗ್ಗೆ ವಾಕಿಂಗ್ ಮುಗಿಸ್ಕೊಂಬಂದೆ ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನದಿಂದ ಬಂದ್ಬಿಡೋರು ಮನೆಗೆ ಹೊರಗಡೆ ಕುಂತಾಗ ಅಳ್ತಾ ಇದ್ರು ಯಾಕಮ್ಮ ಅಂದೆ ಇಲ್ಲಪ್ಪ ಇವತ್ತು ಹಾನಗಲ್ ಗಂಗೂಬಾಯಿ ಅವ್ರದ್ದು ಕಲಾಮಂದಿರ ಓಪನಿಂಗು ಇದಾಯಿತು ನಮ್ಮೂರಲ್ಲಿ ನಮ್ದು ಏನೂ ಆಗಲಿಲ್ಲ ಒಂದು ರಂಗಮಂದಿರನೂ ಆಗಲಿಲ್ಲ ಎಲ್ಲ ಜಿಲ್ಲೆಗಳಿಗೂ ಜಿಲ್ಲಾ ರಂಗಮಂದಿರಗಳಾದವು ದಾವಣಗೆರೆಯೊಳಗೆ ಇನ್ನೂ ಆಗಲಿಲ್ಲ ಯಾಕೆಂದರೆ ಜೋಳದ ರಾಶಿ ದೊಡ್ಡನಗೌಡರು ಬಳ್ಳಾರಿ ಜಿಲ್ಲಾ ರಂಗಮಂದಿರದಾಗೆ ಅಮ್ಮಾಜಿಯವರೇ ನಾಟಕ ಆಡಿದರು ಬಳ್ಳಾರಿ ಕ್ಯಾಂಪ್ ಮಾಡಿದಾಗ ಎಲ್ಲೂ ಆಗಲಿಲ್ಲ ಅನ್ನೋ ಆಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಆಡಿದರು ಎಲ್ಲ ಕಡೆ ಇದೆ ರಂಗಮಂದಿರಕ್ಕೆ ಇಲ್ಲಿ ಅವಕಾಶ ಇಲ್ಲ ದಾವಣಗೆರೆಯಲ್ಲಿ ಅನ್ನೋ ಒಂದು ಕೊರಗಿತ್ತು ಅವರು ನಾನಂದೆ ಅಮ್ಮ ಯೋಚನೆ ಮಾಡಿಬಿಡಿ ನಾನು ಬೆವರು ಸುರಿಸಿ ದುಡಿದು ದುಡ್ಡಿಂದನೇ ನಿಮ್ಮ ಹೆಸರಲ್ಲಿ ಕಲಾಕ್ಷೇತ್ರ ಕಟ್ಟಿ ನಿಮಗೆ ಅರ್ಪಿಸ್ತೀನಿ ಅದನ್ನು ಅಂತ ಅರ್ಪಿಸಿದೆ ಪರದೆಯ ಹಿಂದಿನ ಜೀವನ ಪರದೆಯ ಹಿಂದಿನ ಗಾಯನ ಪರದೆಯ ಹಿಂದಿನ ಯಾನ ಅಂದರೆ ಸ್ನೇಹಿತರೆ ಇಲ್ಲಿ ನಾವು ಕೂತಿರೋ ಜಾಗ ನಮ್ಮ ಚಂದ್ರೋದರ್ ಸರ್ ಅವರು ಅವರ ತಾಯಿಗೋಸ್ಕರ ಅವರ ತಾಯಿ ಕೊಟ್ಟ ಒಂದು ಭಾಷೆಗೋಸ್ಕರ ಮಾತುಗೋಸ್ಕರ
ಕಟ್ಟಿರೋ ಒಂದು ರಂಗಸ್ಥಳ ರಂಗಮಂದಿರ